ಎರಡನೇ ಬಾರಿ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಪದಗ್ರಹಣ ಮಾಡಲಿದ್ದಾರೆ ಅಂದ್ರೆ ಪಟೇಲ್ ಸಮುದಾಯವನ್ನ ಒಲಿಸಿಕೊಳ್ಳೋದಕ್ಕೆ ಅವರು ಜಸ್ಟ್ ಎಂಎಲ್ಎ ಆಗಿದ್ರು ಮೊದಲ ಬಾರಿ ಎಂಎಲ್ಎ ಆಗಿದ್ರು ಕೂಡ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಏರಿಸುತ್ತಾರೆ ಈ ಬಾರಿ ಅಭೂತಪೂರ್ವ ಗೆಲುವಿಗೆ ಆ ಡಿಸಿಷನ್ ಕೂಡ ತುಂಬಾನೇ ವರ್ಕ್ ಆಯ್ತು ಅದು ಕೂಡ ತುಂಬಾನೇ ಪ್ಲಸ್ ಆಯ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಗುಜರಾತ್ ರಾಜಭವನದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದೆಯೋ ಆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗುಜರಾತ್ ನಿಂದ ಜಗದೀಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಜಗದೀಶ್ ಪಟೇಲ್ ಸಮುದಾಯದ ಭೂಪೇಂದ್ರ ಪಟೇಲ್ ಅವರನ್ನ ಫಸ್ಟ್ ಟರ್ಮ್ ಎಂಎಲ್ಎ ಆಗಿದ್ರೂ ಕೂಡ ಮುಖ್ಯಮಂತ್ರಿ ಗಾದಿಗೆ ಏರಿಸಿದ್ದು ಈ ಬಾರಿಯ ಗುಜರಾತ್ನ ಬಿಜೆಪಿಯ ಅಭೂತಪೂರ್ವ ಗೆಲುವಿಗೆ ಅದು ಒಂದು ಮುಖ್ಯ ಕಾರಣ ಅಂತ ಟೇಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಹಾಗಾಗಿ ಎರಡನೇ ಬಾರಿಗೆ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಾವಾಗ ನಡೆಯಲಿದೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಜಗದೀಶ್ ಖಂಡಿತವಾಗ್ಲೂ ಜಾನ್ವಿ ಯಾವಾಗ ಗುಜರಾತ್ ನಲ್ಲಿ ನಿನ್ನೆ ಐತಿಹಾಸಿಕ ಗೆಲುವನ್ನ ಬಿಜೆಪಿ ಪಡೆದುಕೊಳ್ಳುತ್ತೋ ಅದಕ್ಕೆ ಈಗ ಅಂತಿಮವಾಗಿ ಸಿಎಂ ಪದಗ್ರಹಣದ ಕಾರ್ಯಕ್ರಮದ ದಿನಾಂಕವನ್ನ ಸಹಿತ ನಿನ್ನೆ ಅಧಿಕೃತವಾಗಿ ಗುಜರಾತ್ ನ ಏನಂದ್ರೆ ಅಧ್ಯಕ್ಷರಾಗಿರತಕ್ಕಂತ ಬಿಜೆಪಿ ಅಧ್ಯಕ್ಷರಾಗಿರತಕ್ಕಂತ ಸಿಆರ್ ಪಾಟೀಲ್ ಅವರು ಗೆದ್ದ ತಕ್ಷಣವೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಬಿಟ್ರು ಅವರು ಹೇಳಿರುವಂತದ್ದು ಏನು ಅಂದ್ರೆ ಈಗಾಗಲೇ ನಾವು ಇದೇ ಭೂಪೇಂದ್ರ ಪಟೇಲ್ ಅನ್ನ ಯಥಾವತ್ತಾಗಿ ಮುಂದುವರಿಸೋಕೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ 12ನೇ ತಾರೀಕು ಅಂದ್ರೆ ಸೋಮವಾರ ದಿವಸ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ರಾಜಭವನದಲ್ಲಿ ಗುಜರಾತ್ ನ ಅಹಮದಾಬಾದ್ನಲ್ಲಿ ಇರುವಂತಹ ರಾಜಭವನದಲ್ಲಿ ಪದಗ್ರಹಣದ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಸಹಿತ ಎಲ್ಲರೂ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಮೂಲಕವಾಗಿ ಭೂಪೇಂದ್ರ ಪಟೇಲ್ ಅವರಿಗೆ ಎರಡನೇ ಬಾರಿಗೆ ಸಿಎಂ ಸ್ಥಾನದ ಗದ್ದುಗೆ ಏರೋದಕ್ಕೆ ಅವಕಾಶ ಸಿಕ್ಕಿದೆ ಈಗಾಗಲೇ ಒಂದು ವರ್ಷದ ಕಾಲಾವಧಿಯಲ್ಲಿ ಅವರು ಅನುಭವವನ್ನು ಅನುಭವಿಸಿರುವಂತದ್ದು ಮತ್ತೆ ಅವರ ಸಿಎಂ ನೇತೃತ್ವ ಅಂತಾನೆ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲೂ ಅಷ್ಟೇ ಭೂಪೇಂದ್ರ ಏನಂದ್ರೆ ಪಟೇಲ್ ಅವರಿಗೆ ಅತಿ ಅಭೂತಪೂರ್ವವಾದಂತಹ ಗೆಲುವನ್ನು ಕೊಡಬೇಕು ಮೋದಿಗೆ ಕೊಡದೇ ಇರುವಂತಹ ಸಕ್ಸೆಸ್ ಮೋದಿಗೆ ಬರದೇ ಇರುವಂತಹ ಮೋದಿ ಸಿಎಂ ಆದಂತಹ ಸಂದರ್ಭದಲ್ಲಿ ಬರದೇ ಇರುವಂತಹ ಅತಿ ಹೆಚ್ಚಿನ ಪ್ರಮಾಣದ ಏನಂದ್ರೆ ಸೀಟ್ಗಳು ಬರಬೇಕು ಅಂತ ಪ್ರಚಾರವನ್ನ ಮಾಡಿದ್ರು ಅದೇ ರೀತಿಯಾಗಿ 156 ಸೀಟ್ಗಳನ್ನು ಈಗಾಗಲೇ ಏನಂದ್ರೆ ಬಿಜೆಪಿ ಗುಜರಾತ್ನಲ್ಲೇ ಪಡ್ಕೊಂಡು ಬಿಟ್ಟಿದೆ ಹಾಗಾಗಿ ಇದರ ರಾಜ್ಯಗಳ ಎಲ್ಲಾ ಬಿಜೆಪಿ ರಾಜ್ಯ ಇರುವಂತವರು ಎಲ್ಲಾ ಸಿಎಂ ಗಳು ಇರುವಂತಹ ನಾಡಿನ ಫಾರ್ ಎಕ್ಸಾಂಪಲ್ ಕರ್ನಾಟಕ ಸೇರಿದಂತೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹೀಗೆ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆಯೋ ಆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸಹಿತ ಈ ಒಂದು ಪದಗ್ರಹಣದ ಕಾರ್ಯಕ್ರಮದಲ್ಲಿ ಕರೆಯೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಒಂದು ಕಡೆಗೆ ರಾಜಭವನ ಅಂತ ಇಲ್ಲಿಯವರೆಗೆ ಇರುವಂತಹ ಮಾಹಿತಿ ಆದ್ರೆ ನಿನ್ನೆ ಬಹಳಷ್ಟು ಜನ ಕಾರ್ಯಕರ್ತರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ನಾಯಕರುಗಳಿಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಅವರ ಸ್ಟೇಡಿಯಂನಲ್ಲಿ ಅಲ್ಲಿ ಮಾಡಬೇಕು ಆ ಮೂಲಕವಾಗಿ ಈ ಐತಿಹಾಸಿಕ ಕ್ಷಣವನ್ನ ಮತ್ತಷ್ಟು ದೇಶಕ್ಕೆ ಏನು ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಸಹಿತ ಬೇಡಿಕೆಗಳನ್ನ ಸಹಿತ ಇಟ್ಟಿದ್ರು ಆದ್ರೆ ಇನ್ನೂ ಇಲ್ಲಿಯವರೆಗೆ ಇರುವಂತಹ ಮಾಹಿತಿ ಪ್ರಕಾರ ರಾಜಭವನದಲ್ಲೇ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ಒಂದು ವೇಳೆ ಏನಾದರೂ ಒತ್ತಡ ಹೆಚ್ಚಿನ ಆಗಿದ್ದೆ ಆದ್ರೆ ಮತ್ತೆ ಆ ಒಂದು ಸ್ಥಳ ಏನೋ ಬೇರೆ ಕಡೆಗೆ ಶಿಫ್ಟ್ ಆಗ್ಬೋದು ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂಗೆ ಶಿಫ್ಟ್ ಆಗ್ಬೋದೇ ವಿನಃ ಬೇರೆ ಅದನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ಲ ಬದಲಾವಣೆಗಳು ಆದ್ರೆ ನಾ ಏನೋ 12ನೇ ತಾರೀಕು ನಡೆಯುವಂತಹ ಪದಗ್ರಹಣದ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೇವಲ ಸಿಎಂ ಭೂಪೇಂದ್ರ ಪಟೇಲ್ ಮಾತ್ರ ಅಧಿಕಾರವನ್ನು ಸ್ವೀಕರಿಸ್ತಾರ ಅಥವಾ ಅವರ ಜೊತೆಗೆ ಯಾರಾದ್ರೂ ಕ್ಯಾಬಿನೆಟ್ ನ ಸದಸ್ಯರು ಸಹಿತ ಏನಂದ್ರೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇನ್ನೂವರೆಗೂ ಸಹಿತ ಉತ್ತರ ಸಿಕ್ಕಿಲ್ಲ ಆದ್ರೆ ಉತ್ತರ ಸಿಗಬೇಕು ಅಂದ್ರೆ ಅದನ್ನ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡಬೇಕು ಯಾರೆಲ್ಲ ಸೇರ್ತಾರೆ ಯಾರೆಲ್ಲ ಇಲ್ಲ ಅಥವಾ ಕೇವಲ ಸಿಎಂ ಸ್ಥಾನಕ್ಕೆ ಮಾತ್ರ ಪದಗ್ರಹಣ ಕಾರ್ಯಕ್ರಮ ಏನೋ ಪದಗ್ರಹಣದ ಅವಕಾಶವನ್ನು ಕೊಟ್ಟು ತದನಂತರ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನದವರಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ ಈ ಬಾರಿಯ ವಿಶೇಷತೆ ಏನು ಅಂದ್ರೆ ಚುನಾವಣೆಯಲ್ಲಿ ಪಾಟಿದಾರ್ ಸಮುದಾಯ ಪಾಟಿದಾರ್ ಸಮುದಾಯ ಮತ್ತೆ ಓಬಿಸಿ ಸಮುದಾಯ ಈ ಎರಡೂ ಸಮುದಾಯಗಳಿದಾವಲ್ಲ ಎರಡರ ಏನಂದ್ರೆ ಕಾಂಬಿನೇಷನ್ ಪ್ಲಾನ್ ಏನಿತ್ತು ರಾಜಕೀಯ ಲೆಕ್ಕಾಚಾರ ಏನಿತ್ತು ಬಿಜೆಪಿ ಅದು ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ನೀವು ಒಂದು ಸಾರಿ 2017ರ ಚುನಾವಣೆಯ ಒಂದು ಲೆಕ್ಕಾಚಾರವನ್ನ ನೋಡಿದ್ರೆ ರಾಜಕೀಯ ಏನಂದ್ರೆ ಏನೋ ಮೇಲಾಟಗಳನ್ನ ನೋಡ್ತಾ ಹೋದ್ರೆ ನೀವು ಅವಾಗ ಗೊತ್ತಾಗುತ್ತೆ ಪಾಟಿದಾರ್ ಸಮುದಾಯ ಬಿಜೆಪಿಯ ವಿರುದ್ಧವಾಗಿ ಯಾವ ಮಟ್ಟಕ್ಕೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತು ಮೀಸಲಾತಿಯನ್ನು ಕೊಡಬೇಕು ಅಂತ ಬಂತು ಎಲ್ಲವೂ ಬಂತು ಆ ಕಾರಣ ಸಂದರ್ಭದಲ್ಲೇ ಈ ಬಾರಿ ಚುನಾವಣೆಯ ಹೊಸ್ತಿಲ ಸಂದರ್ಭದಲ್ಲಿ ಅಂದ್ರೆ ಕೇವಲ ಒಂದು ವರ್ಷ ಇರುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಫುಲ್ ರೀಶಫಲ್ ಆಗುತ್ತೆ ಅದಾದ್ಮೇಲೆ ಒಂದು ವರ್ಷದ ಅವಧಿಯಲ್ಲೇ ಪಾಟಿದಾರ್ ಸಮುದಾಯದ ಒಬ್ಬ ನಾಯಕನನ್ನ ಭೂಪೇಂದ್ರ ಪಟೇಲ್ ಅನ್ನ ಸಿಎಂ ಸ್ಥಾನದಲ್ಲಿ ಇಡಲಾಗುತ್ತೆ ಅದು ಸಕ್ಸಸ್ ಆಗುತ್ತೆ ಅದಾದ ನಂತರ ಈಗ ಪಾಟಿದಾರ್ ಸಮುದಾಯದ ನಾಯಕನ ಮುಂದುವರೆಸಿಕೊಂಡು ಹೋಗುವಂತಹ ಪ್ಲಾನ್ ಬಿಜೆಪಿ ಮಾಡಿರುವಂತದ್ದು ಜನ್ವಿ ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್